ವೀಕ್ಷಕರೇ ಹೇಗಿದ್ದೀರಾ? ಸೊ ಇಂದಿನ ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿ ಸರ್ಚ್, ಚಾಟ್ ಜಿ ಪಿ ಟಿ ಸರ್ಚ್ ಇಂಜಿನ್ ಕೂಡ ಬಿಟ್ಟಿದ್ದಾರೆ ಈಗ. ಸೊ ಲೇಟೆಸ್ಟ್ ಆಗಿ ಗ್ರೇಟೆಸ್ಟ್ ಆಗಿ ಏನು ಡೆವಲಪ್ಮೆಂಟ್ ಇದೆ ಟೆಕ್ನಾಲಜಿ ಯುಗದಲ್ಲಿ, ಸೊ ಅದನ್ನ ಈಗ ಇಲ್ಲಿ ಅಳವಡಿಸಿ ಕಂಪ್ಲೀಟ್ ಆಗಿ ಇದು ಗೇಮ್ ಚೇಂಜ್ ಮಾಡಲಿದೆ. ಹೇಗೆ, ಯಾವುದಕ್ಕೆ, ಯಾವ ತರ ನೀವು ಬಳಸಬಹುದು, ಹೇಗೆ ಇದನ್ನ ಯುಟಿಲೈಸ್ ಮಾಡಬಹುದು, ಏನಿದು ಚಾಟ್ ಜಿ ಪಿ ಟಿ ಸರ್ಚ್ ಇಂಜಿನ್, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಸ್ ಆಲ್ವೇಸ್ ಹಿಟ್ ದಟ್ ಲೈಕ್ ಬಟನ್, ಶೇರ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಹಾಗಾದ್ರೆ ಚಾಟ್ ಜಿ ಪಿ ಟಿ ಸರ್ಚ್ ಇಂಜಿನ್ ನೋಡೋಣ ಏನಿದು ಅಂತ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಸರ್ಚ್ ಇಂಜಿನ್ ಅಂದರೆ ಏನು. ನೀವು ಮೊಬೈಲಲ್ಲಿ ಇರ್ಬೋದು, ಕಂಪ್ಯೂಟರ್ಲಿ ಇರ್ಬೋದು, ಯೂಸ್ ಮಾಡೋದು ಜನರಲ್ ಆಗಿ ಗೂಗಲ್ ಸರ್ಚ್ ಇಂಜಿನ್, ಹೌದಾ? ಸರ್ಚ್ ಇಂಜಿನ್ ಅಂದರೆ ನೀವು ಏನೇ ಟೈಪ್ ಮಾಡಿ, ಏನೇ ನೀವು ವರ್ಡ್ಸ್ನ ಅಲ್ಲಿ ಹಾಕಿ ಸರ್ಚ್ ಮಾಡಿದರೆ ಅದು ಏನು ನಿಮಗೆ ರಿಸಲ್ಟ್ಸ್ ತೋರಿಸುತ್ತೆ, ಅದ್ರ ಬಿಹೈಂಡ್ ದಿ ಸೀನ್ ಏನು ವರ್ಕ್ ಮಾಡುತ್ತಲ್ಲ ಅದನ್ನೇ ಇಂಜಿನ್ ಅಂದರೆ ಇಂಜಿನ್ ನಡೀತಾ ಇದೆ. ಹಾಗಾಗಿ ನಿಮಗೆ ಸರ್ಚ್ ರಿಸಲ್ಟ್ಸ್ ಮುಂದೆ ಬರ್ತಾ ಇದೆ. ಸೊ ಯಾವ ಥರ ನೀವು ಸರ್ಚ್ ಮಾಡ್ತೀರಾ, ಅದಕ್ಕೆ ಯಾವ ಥರ ರಿಸಲ್ಟ್ಸ್ ಬರಬೇಕು ಅನ್ನೋದು ಏನು ಅವರು ಆಪ್ಟಿಮೈಸ್ ಅಂತಾರೆ, ಇದಕ್ಕೆ ಆಪ್ಟಿಮೈಸ್ ಮಾಡಿರ್ತಾರಲ್ವಾ. ಸೊ ಆ ಆಪ್ಟಿಮೈಸೇಷನ್ ಲೆವೆಲ್ ಎಷ್ಟು ಅಕ್ಯುರೇಟ್ ಆಗಿದೆ, ಆಮೇಲೆ ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರೋಂಥ ಇನ್ಫಾರ್ಮೇಶನ್ ಎಷ್ಟು ಅದರಲ್ಲಿ ಸಿಗುತ್ತೆ, ಎಷ್ಟು ರಿಯಲ್ ಇರುತ್ತೆ, ಎಷ್ಟು ಫೇಕ್ ಇರುತ್ತೆ, ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಂಥ ರಿಸಲ್ಟ್ಸ್ ಅಲ್ಲಿ ಬರ್ತಾ ಇದೆನಾ, ಸೊ ಅದನ್ನೆಲ್ಲ ಹೇಗೆ ಇವ್ರು ಮ್ಯಾನೇಜ್ ಮಾಡಿರ್ತಾರೆ ಬಿಹೈಂಡ್ ದಿ ಸೀನ್ಸ್ ನಮಗೆ ಕಾಣಿಸಲ್ಲಲ್ವಾ. ಸೊ ಅದು ತುಂಬಾ ಮುಖ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈವನ್ ಗೂಗಲ್ ಸರ್ಚ್ ಇರ್ಬೋದು, ಮೈಕ್ರೋಸಾಫ್ಟ್ ಅವ್ರದ್ದು ಇರ್ಬೋದು, ಅಥವಾ ಯಾಹೂ ಸರ್ಚ್ ಇಂಜಿನ್ ಇರ್ಬೋದು, ಬ್ರೇವ್ ಬ್ರೌಸರ್ ಅವ್ರ ಸರ್ಚ್ ಇಂಜಿನ್ ಇದೆ, ತುಂಬಾಷ್ಟು ಸರ್ಚ್ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ ಸರ್ಚ್ ಇಂಜಿನ್ಸ್. ಬಟ್ ದ ಥಿಂಗ್ ಇಸ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಅಕ್ಯುರೇಟ್ ಇನ್ಫಾರ್ಮೇಶನ್ ಎಷ್ಟಿದೆ, ಸೊ ಅದು ತುಂಬಾ ಮುಖ್ಯವಾಗಿದೆ. ಈಗಿನ ದಿನಗಳಲ್ಲಿ ನಾವು ಏನಾದ್ರೂ ಸರ್ಚ್ ಮಾಡಿ ಅಲ್ಲಿ ಏನ್ ನಮಗೆ ರಿಸಲ್ಟ್ಸ್ ತೋರಿಸುತ್ತೆ ಅಲ್ವಾ, ಸೊ ಇದೆಲ್ಲ ನಾವು ನಮ್ಮಂತವ್ರು ಬೇರೆಯವರು ಯಾರಾದ್ರೂ ಕೂತ್ಕೊಂಡು ಬರ್ದಿದ್ದೆ, ಸೊ ಇದೇನ್ ಮೇಲ್ಗಡೆಯಿಂದ ಸ್ಪೆಷಲ್ ಆಗಿ ನಿಮಗೆ ಆನ್ಸರ್ ಬರ್ತಾ ಇಲ್ಲ. ಅಂದ್ರೆ ನಾವು ಏನ್ ಫೀಡ್ ಮಾಡ್ತಾ ಇದೀವಿ ಅಲ್ಲಿ ಅದನ್ನೇ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಏನ್ ಫೀಡ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈಗ ಸೊ ನಂದು ಒಂದು ಮೈಂಡ್ ಸೆಟ್ ಇರುತ್ತೆ, ನಂದು ಒಂದು ಅಭಿಪ್ರಾಯ ಇರುತ್ತೆ. ಸೊ ಆ ಅಭಿಪ್ರಾಯ ಪ್ರಕಾರ ಏನೇ ನ್ಯೂಸ್ ಇರಲಿ ಅದನ್ನ ತಗೊಂಡು ನಾನು ಒಂದು ಬರೆದ್ರೆ ಅದನ್ನ ನೀವು ಓದಿ ತಿಳ್ಕೊಳೋದು ಒಂದು ತಿಳ್ಕೊಂಡ್ರೆ ಅದರಿಂದ ಸೊ ಅಲ್ಲಿ ನಿಮ್ದು ಒಂದು ಅಭಿಪ್ರಾಯ ಕ್ರಿಯೇಟ್ ಆಗುತ್ತೆ. ಈ ತರ ಹಲವಾರು ಅಭಿಪ್ರಾಯಗಳ ವಿಷಯದಲ್ಲಿ ಅದರಲ್ಲಿ ಆಕ್ಚುಲಿ ಇನ್ಫಾರ್ಮೇಶನ್, ರಿಯಾಲಿಟಿ ಏನಿದೆ, ರಿಯಲ್ ಇನ್ಫಾರ್ಮೇಶನ್ ಏನಿದೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಸರ್ಚ್ ರಿಸಲ್ಟ್ಸ್ ಅಲ್ಲಿ ಬರಬೇಕು ವಿನ ನಾವು ಯಾರಾದ್ರೂ ಏನಾದ್ರೂ ಎಲ್ಲೋ ಕುತ್ಕೊಂಡು ಬರ್ದವ್ರದ್ದು ನಿಮಗೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ತೋರಿಸ್ಬಿಟ್ರೆ ಅದು ಎಷ್ಟು ಫೇಕ್ ಇದೆ, ಎಷ್ಟು ರಿಯಲ್ ಇದೆ, ಎಷ್ಟು ಟ್ರೂತ್ ಇದೆ ಅದರಲ್ಲಿ ಅನ್ನೋದು ಕಂಡುಹಿಡಿಯಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಹೌದಾ? ಸೊ ಅದಕ್ಕೋಸ್ಕರ ಈಗ ಚಾಟ್ ಜಿ ಪಿ ಟಿ ಅವ್ರು ಏನ್ ಮಾಡಿದ್ದಾರೆ, ಇವ್ರದ್ದು ಒಂದು ಅಭಿಪ್ರಾಯ ಅದರಲ್ಲಿ. ಸೊ ಇಂಟರ್ನೆಟ್ ಅಲ್ಲಿ ಎಲ್ಲಾರ್ದು ಯಾರು ಕರೆಕ್ಟ್ ಇದಾರಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇವ್ರು ಬಂದ್ಬಿಟ್ಟು ಇಲ್ಲಿ ಚಾಟ್ ಜಿ ಪಿ ಟಿ 4 ವರ್ಷನ್ ಇಲ್ಲಿ ಅಳವಡಿಸಿದ್ದಾರೆ. ಯಾವ್ದ್ರಲ್ಲಿ? ಚಾಟ್ ಜಿ ಪಿ ಟಿ ಸರ್ಚ್ ಇಂಜಿನ್ ಅಲ್ಲಿ. ಸೊ ಲೇಟೆಸ್ಟ್ ಆಗಿ ನೀವು ಚಾಟ್ ಜಿ ಪಿ ಟಿ ನ ಓಪನ್ ಮಾಡಿದ್ರೆ ಈಗ ಫ್ಯೂ ಡೇಸ್ ಅಲ್ಲಿ ಆಲ್ರೆಡಿ ಇಲ್ಲಿ ನಮಗೆ ಬಂದಿದೆ ವೆಬ್ಸೈಟ್ ಅಲ್ಲಿ. ಸೊ ನೀವು ಕೂಡ ಚೆಕ್ ಮಾಡಬಹುದು, ನಿಮಗೂ ಬಂದಿರುತ್ತೆ. ಸೊ ಫ್ರೀ ಯೂಸರ್ಸಿಗೂ ಬರುತ್ತೆ, ಆಮೇಲೆ ನೀವು ಲಾಗ್ಡ್ ಇನ್ ಯೂಸರ್ಸ್ ಆದ್ರೂ ನಿಮಗೆ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಬೇಸಿಕಲಿ ಚಾಟ್ ಜಿ ಪಿ ಟಿ .com ಹೋಗಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ಆಗಿ ಬರೋದೇ ಸರ್ಚ್ ಇಂಜಿನ್ ಅಲ್ಲಿ ನಿಮಗೆ ಕಂಡು ಬರುತ್ತೆ. ಸೊ ಎನಿ ಪ್ರಾಂಪ್ಟ್ಸ್ ಅಂದ್ರೆ ನಾವು ಏನೇ ಟೈಪ್ ಮಾಡಿದ್ರು ನಿಮಗೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಅದು. ಇವ್ರು ಇಂಪ್ರೂವ್ ಮಾಡಿರೋದು ಏನಂದ್ರೆ ಅಕ್ಯುರೇಟ್ ಆಗಿ ನಾವು ಇನ್ಫಾರ್ಮೇಶನ್ ಆದಷ್ಟು ತರಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ನೀವು ಏನೇ ಸರ್ಚ್ ಮಾಡಿದ್ರು ಇನ್ಫಾರ್ಮೇಶನ್ ಅಕ್ಯುರೇಟ್ ಆಗಿರುತ್ತೆ. ಸ್ಪೆಷಲಿ ಎಲೆಕ್ಷನ್ ಟೈಮ್ ಅಲ್ಲಿ ಅಥವಾ ಏನೇ ನ್ಯೂಸ್ ಇರಲಿ, ಘಟನೆ ನಡೆದಿರತ್ತಿರಲಿ, ಅಲ್ಲಿ ಎಷ್ಟು ಸತ್ಯಾಂಶ ಇದೆ, ಎಷ್ಟು ಸುಳ್ಳು ಇದೆ, ಸೊ ಅದನ್ನ ಯಾವ ತರ ಬೈಫರ್ಕೇಟ್ ಮಾಡಿ ಆಮೇಲೆ ನ್ಯೂಸ್ ನ ಯಾವ ತರ ಕವರ್ ಮಾಡ್ತಾರೆ, ಅದ್ರದ್ದು ರಿಸಲ್ಟ್ಸ್ ಏನ್ ಆಪ್ಟಿಮೈಸ್ ಮಾಡಿರ್ತಾರೆ, ಸೊ ಎಷ್ಟು ಅಕ್ಯುರೇಟ್ ಆಗಿದೆ, ಎಷ್ಟು ನಿಜ ಅಂಶ ಅದರಲ್ಲಿ ಇದೆ, ಸೊ ಅದನ್ನ ಇವರು ಚಾಟ್ ಜಿ ಪಿ ಟಿ ಅವರು ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬೇಸಿಕಲಿ. ಸೊ ಇವರು ಹೇಗೆ ಟ್ರೈ ಮಾಡ್ತಾ ಇದ್ದಾರೆ, ಇವ್ರೇನ್ ಮೇಲ್ಗಡೆಯಿಂದ ಇನ್ಫಾರ್ಮೇಶನ್ ಬರುತ್ತಾ ಇವರಿಗೆ? ಅಲ್ಲ. ಸೊ ಇವರು ಕೆಲವು ಥರ್ಡ್ ಪಾರ್ಟಿ ಕಂಟೆಂಟ್ ಬರೆಯೋರ ಕಡೆ ಕೊಲಾಬ್ರೇಟ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಮಾಡ್ತಾರೆ, ಮೀಡಿಯಾದವ್ರ ಕಡೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಗೋತಾರೆ. ಹಾಗಂತ ಹೇಳಿ ಯಾರು ಸಿಗ್ತಾರೆ, ಯಾರು ಬರ್ತಾರೆ ಅವ್ರ ಕಡೆಯಿಂದ ಎಲ್ಲ ಅವರು ಇನ್ಫಾರ್ಮೇಶನ್ ತಗೋತಾ ಇಲ್ಲ. ಸೊ ಟ್ರಸ್ಟೆಡ್ ಸೋರ್ಸಸ್ ಅಥವಾ ಟ್ರಸ್ಟ್ ವರ್ದಿ, ನ್ಯೂಸ್ ವರ್ದಿ ಸೋರ್ಸಸ್ ಯಾರು ಕೊಡ್ತಾ ಇದಾರಲ್ಲ, ಸೊ ಅವ್ರ ಕಡೆಯಿಂದ ಇವರು ಆನ್ಸರ್ಸ್ ನ ತಗೊಂಡು ಆಪ್ಟಿಮೈಸ್ ಮಾಡಿ ಯಾರೇ ಜನರಲ್ ಆಗಿ ನೀವು ಸರ್ಚ್ ಮಾಡಿದ್ರೆ ಅವ್ರ ಕಡೆಯಿಂದ ಆನ್ಸರ್ಸ್ ತಗೊಂಡು ನಿಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನೀವಾಗಿ ಹುಡ್ಕೊಂಡು ಎಲ್ಲಿದೆ ಸತ್ಯ, ಅಲ್ಲಿ ಟ್ರೂತ್ ಇನ್ಫಾರ್ಮೇಶನ್ ಎಲ್ಲಿ ಸಿಗ್ತಾ ಇದೆ, ಕರೆಕ್ಟ್ ಇನ್ಫಾರ್ಮೇಶನ್ ಎಲ್ಲಿ ಸಿಗ್ತಾ ಇದೆ ಅಂತ ಹುಡ್ಕೋದ ಅವಶ್ಯಕತೆ ಇಲ್ಲ. ಸೊ ನಾವು ಚಾಟ್ ಜಿ ಪಿ ಟಿ ಅವ್ರು ಏನ್ ಮಾಡ್ತೀವಿ, ಓಪನ್ ಎ ಐ ಕಂಪ್ನಿ ನಮ್ದು. ಸೊ ನಾವು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಗ್ಯಾದರ್ ಮಾಡಿ ನಿಮಗೆ ಎಷ್ಟು ಸತ್ಯಾಂಶ ಇದೆ ಅದನ್ನ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ತರ ಒಂದು ಕಾನ್ಸೆಪ್ಟ್ ನ ಇವ್ರು ತಗೊಂಡ್ ಬಂದು ಚಾಟ್ ಜಿ ಪಿ ಟಿ ಅವರು ರಿಲೀಸ್ ಮಾಡಿದ್ದಾರೆ. ಬೇಸಿಕಲಿ ಇಲ್ಲಿ ನೀವು ಏನೇ ಸರ್ಚ್ ಮಾಡಿದ್ರು ಅದು ಆನ್ಸರ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಸ್ಟೂಡೆಂಟ್ಸ್ ಇರ್ತೀರಾ, ಈಗ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಹತ್ರ ಬಂದಿರುತ್ತೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರ್ತೀರಾ. ಸೊ ಯಾವ್ದೋ ಕ್ವಶನ್ ಗೆ ಇನ್ಸ್ಟೆಂಟ್ ಆಗಿ ಆನ್ಸರ್ ಸಿಗೋದಿಲ್ಲ ನಿಮಗೆ, ಮತ್ತೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಇದಕ್ಕೆ ಸಾಲ್ವ್ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಹೇಳ್ಕೊಡಿ ಅಂತ ಮತ್ತೆ ಟೀಚರ್ಸ್ ನೀವು ಮೆಸೇಜ್ ಮಾಡಬೇಕು. ಅವರು ಅವಾಗಲೇ ಆನ್ಲೈನ್ ಇದ್ರೆ ನೋಡಿದ್ರು ನಿಮಗೆ ಆನ್ಸರ್ ಸಿಕ್ತು, ಅದರ್ವೈಸ್ ಒಂದಿನ ಹೋಗ್ಬಿಡುತ್ತೆ ಅಲ್ಲಿ. ಸೊ ಈ ತರ like situations ಅಲ್ಲಿ ನೀವು ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನನಗೆ ಇದರ ಆನ್ಸರ್ ಕೊಡಪ್ಪ ಅಂತ ನೀವು ಜಸ್ಟ್ ಅಲ್ಲಿ ಮ್ಯಾಥ್ಸ್ ಇಂದು ಅಥವಾ ಯಾವುದೇ ಸಬ್ಜೆಕ್ಟ್ ಇರಬಹುದು ಅಲ್ಲಿ ನೀವು ಕ್ವೆಶ್ಚನ್ ಹಾಕಿದ್ರೆ ಇನ್ಸ್ಟೆಂಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಆನ್ಸರ್ ಕೊಡುತ್ತೆ. ಎಕ್ಸಾಕ್ಟ್ಲಿ ಲೈಕ್ ಯಾವ ತರ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕು ಅದೇ ತರ ನಿಮಗೆ ಸ್ಟೆಪ್ಸ್ ಕೊಡುತ್ತೆ. ಸೊ ಅಲ್ಲಿ ನೀವು ತುಂಬಾ ಅಷ್ಟು ಯುಟಿಲೈಸ್ ಮಾಡ್ಕೋಬಹುದು. ಏನಾದ್ರೂ ನ್ಯೂಸ್ ಇರಬಹುದು, ವೆದರ್ ಇನ್ಫಾರ್ಮೇಶನ್ ಇರಬಹುದು, ಅಥವಾ ಏನೋ ಸ್ಕೋರ್ಸ್ ಇರಬಹುದು. ಕ್ರಿಕೆಟ್ ನೋಡ್ತಾ ಇರ್ತೀರಾ, ಇನ್ಸ್ಟೆಂಟ್ ಆಗಿ ನಿಮಗೆ ಸ್ಕೋರ್ ಸಿಗೋದಿಲ್ಲ, ಮೊಬೈಲ್ ಅಲ್ಲಿ ಹೋಗಿ ಚಾಟ್ ಜಿಪಿಟಿ ಓಪನ್ ಮಾಡಿ ಅಲ್ಲಿ ಏನ್ ಲೇಟೆಸ್ಟ್ ಸ್ಕೋರ್ ಅಪ್ಡೇಟ್ ಇದೆ ಅಂತ ಕೇಳಿದ್ರೆ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ನಿಮಗೆ. ಅದು ಅಕ್ಯುರೇಟ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಹಾಗಾಗಿ ಚಾಟ್ ಜಿಪಿಟಿ ಅವರೀಗ ವೆರಿ ಕಾಂಪಿಟೇಟಿವ್ ಆಗಿ ಬಂದಿದ್ದಾರೆ. ಸೊ ಗೂಗಲ್, ಯಾಹೂ ಇರ್ಬೋದು, ಮೈಕ್ರೋಸಾಫ್ಟ್ ಅವರು ಕೂಡ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಗೂಗಲ್ ಅವರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅವ್ರದ್ರಲ್ಲಿ ಸರ್ಚ್ ಅಲ್ಲಿ. ಬಟ್ ಅಲ್ಲಿ ಎಷ್ಟು ಆಪ್ಟಿಮೈಸ್ ಮಾಡಿ ಅಗೇನ್ ಟ್ರೂತ್ ಇನ್ಫಾರ್ಮೇಶನ್ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಎಲ್ಲ ನಮಗೆ ಯೂಸರ್ಸಿಗೆ ಬೆನಿಫಿಟ್ ಆಗಿದೆ. ಸೊ ನೀವು ಕೂಡ ಇದ್ರದ್ದು ಬೆನಿಫಿಟ್ ತಗೊಳ್ರಿ ಅಂತ ನಾನು. ಚಾಟ್ ಜಿಪಿಟಿ ಯಾವ ತರ ಯೂಸ್ ಮಾಡಬೇಕು, ವೆರಿ ಈಸಿ. chatgpt.com ವೆಬ್ಸೈಟ್ಗೆ ಹೋಗ್ರಿ ಅಥವಾ ಮೊಬೈಲ್ ಇದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ರಿ. ಒಂದ್ಸಲ ಲಾಗಿನ್ ಆಗೋದು, ನಿಮ್ದು ಇಮೇಲ್ ಅಕೌಂಟ್ ಹಾಕಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ಆಗಿ ಪ್ರಾಂಪ್ಟ್ ಬರುತ್ತೆ. ವೆರಿ ಸಿಂಪಲ್ ಇಂಟರ್ಫೇಸ್ ಇರುತ್ತೆ. ಸೊ ಅಲ್ಲಿ ಮೆಸೇಜ್, ರೈಟ್ ಎನಿ ಮೆಸೇಜ್ ಅಂತಾರಲ್ಲ, ಸೊ ಅಲ್ಲಿ ಹೋಗಿ ನೀವು ಏನ್ ಬೇಕಾದ್ ಕೇಳ್ರಿ ಅದಕ್ಕೆ ಇನ್ಫಾರ್ಮೇಶನ್ ಕೊಡುತ್ತೆ. ಏನೋ ರೆಸಿಪಿ ಕುಕ್ ಮಾಡ್ತಾ ಇರ್ತೀರಾ, ಸೊ ಮಧ್ಯದಲ್ಲಿ ಸಿಕ್ಕೊಂಡ್ಬಿಡ್ತೀರಾ, ಇಲ್ಲಿ ಏನ್ ಹಾಕ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದನ್ನೇ ಅಷ್ಟೇ ನಾನು ಇಷ್ಟು ರೆಸಿಪಿ ರೆಡಿ ಮಾಡಿದ್ದೀನಿ, ಮುಂದೆ ನನಗೆ ಹೇಳ್ಕೊಡು ಅಂದ್ರೆ ಅದನ್ನ ಮುಂದೆ ನಿಮಗೆ ಗೈಡ್ ಮಾಡುತ್ತೆ. ಸೊ ಈ ತರ ಏನಾದ್ರು ಪ್ಲಾಂಟಿಂಗ್ ಮಾಡ್ತಿರ್ತೀರಾ ಅಥವಾ ಯಾವ್ದಾದ್ರು ಒಂದು ಎಲ್ಲಿ ನೋಡಿರ್ತೀರಾ, ಸೊ ಅದು ಯಾವ್ದು ಎಲ್ಲಿ ಅಂತ ಗೊತ್ತಾಗಲ್ಲ, ಅದನ್ನು ಹೋಗಿ ನೀವು ಇನ್ಸ್ಟೆಂಟ್ ಕ್ಲಿಕ್ ಮಾಡಿ ಗೂಗಲ್ ಸರ್ಚ್ ಕೂಡ ಯೂಸ್ ಮಾಡಬಹುದು. ಸರ್ಕಲ್ ಟು ಸರ್ಚ್ ಫೀಚರ್ ಆಲ್ಮೋಸ್ಟ್ ಎಲ್ಲ ಫೋನ್ಸಿಗೆ ಬಂದಿದೆ ಈಗ. ಸೊ ಅಲ್ಲಿನೂ ನಿಮಗೆ ಮಾಹಿತಿ ಸಿಗುತ್ತೆ. ಬಟ್ ಅದನ್ನೇ ತಗೊಂಡು ನೀವು ಚಾಟ್ ಜಿಪಿಟಿಗೆ ಹಾಕಿದ್ರೆ ಅದು ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ನೀವೇ ಕಂಪೇರ್ ಮಾಡ್ಕೊಂಡು ನೋಡ್ಬೋದು ಇದ್ರದ್ದು ಇನ್ಫಾರ್ಮೇಶನ್ ಯಾವ ತರ ಇದೆ, ಇದ್ರದ್ದು ಇನ್ಫಾರ್ಮೇಶನ್ ಯಾವ ತರ ಇದೆ ಅಂತ. ಸೊ ಈ ತರ ಎಲ್ಲ ರಿಯಲ್ ಲೈಫ್, ರಿಯಲ್ ವರ್ಲ್ಡ್ ಸಿಚುವೇಶನ್ ಅಲ್ಲಿ ನೀವು ಡೈಲಿ ನಿಮ್ಮ ಜೀವನದಲ್ಲಿ ಏನೇನು ಯೂಸ್ ಮಾಡ್ತಿರ್ತೀರ ಅಥವಾ ಏನೇನು ಕೆಲಸ ಮಾಡ್ತಿರ್ತೀರ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದೇ ಚಾಟ್ ಜಿಪಿಟಿ ಸರ್ಚ್ ಇಂಜಿನ್ ಬಂದಿರೋದ್ರಿಂದ ಸೊ ಗೂಗಲ್ ಅವರು ವೆರಿ ಅಟೆಂಟಿವ್ ಆಗಿದ್ದಾರೆ. ದಿನ ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅವರು, ಯಾಕಂದ್ರೆ ಅವ್ರದ್ದು ಕಾಂಪಿಟೇಟಿವ್ ಆಗಿ ಮುಂದೆ ಬರಬೇಕು ಅಂತ. ಯಾಕಂದ್ರೆ ಆಲ್ರೆಡಿ ಯೂಸರ್ಸ್ ಸ್ಲೋಲಿ ಶಿಫ್ಟ್ ಆಗ್ತಾ ಇದ್ದಾರೆ ಈಗ ಚಾಟ್ ಜಿಪಿಟಿ ಬಿಟ್ಟು. ಇನ್ನೂ 4 days ಆಗಿಲ್ಲ ಸರ್ಚ್ ಇಂಜಿನ್, ಸೊ ಆಲ್ರೆಡಿ ಎಷ್ಟೋ ಯೂಸರ್ಸ್ ಗೂಗಲ್ ನ ಬಿಟ್ಟು ಚಾಟ್ ಜಿಪಿಟಿ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗ. ಆಮೇಲೆ ಏನೇ ಮಾಹಿತಿ ಇರಲಿ ನೀವು, ಸೊ ಇಲ್ಲಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದೊಂದು ಜಸ್ಟ್ ಬ್ರೀಫ್ ವಿಡಿಯೋ ಚಾಟ್ ಜಿಪಿಟಿಯ ಸರ್ಚ್ ಇಂಜಿನ್ ಟೂಲ್ ಬಗ್ಗೆ ನಿಮಗೆ ಹೇಳ್ಬೇಕಂತ ಇದೆ. ಸೊ ಲೇಟೆಸ್ಟ್ ನ್ಯೂಸ್ ಇದು. ಸೊ ಇದನ್ನ ನೀವು ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಗೈಡ್ ಕೊಡ್ತೀನಿ, ತೋರಿಸ್ತಾ ನಿಮಗೆ ಯಾವ ತರ ಕ್ಲಿಯರ್ ಆಗಿ ಯಾವ ತರ ಸರ್ಚ್ ಮಾಡಬೇಕು. ನಿಮ್ದು ಡೈಲಿ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಡೈಲಿ ಏನಾದ್ರು ವರ್ಕ್ ಮಾಡ್ತಿರ್ಬೋದು, ಅಲ್ಲಿ ನೀವು ಇದನ್ನ ಹೇಗೆ ಅಡಾಪ್ಟ್ ಮಾಡ್ಕೊಂಡು ಚಾಟ್ ಜಿಪಿಟಿ ಮುಖಾಂತರ ನೀವು ಕೆಲಸ ಮಾಡಬಹುದು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಏನೇ ಕ್ವಶನ್ಸ್ ಇದ್ರು, ಲೈಕ್ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ತರ ಯೂಸ್ ಮಾಡ್ಬೇಕು ಚಾಟ್ ಜಿಪಿಟಿ, ಏನ್ ಕೇಳಬೇಕು ಯಾವ ತರ ಕೇಳಬೇಕಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ನೀವು. ನಾನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಏನು ಅಂತ ನಿಮಗೆ ಕಂಪ್ಲೀಟ್ ಟ್ಯೂಟೋರಿಯಲ್ ಕೊಡ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಹಿಟ್ ದಟ್ ಲೈಕ್ ಬಟನ್, ಶೇರ್ ಮಾಡ್ರಿ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ. ಸೊ ಆದ್ರೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬೈ ಬಾಯ್.